ನಮಸ್ಕಾರ ದೊಡ್ಡ ಮಂದಿ, ಮತ್ತೊಂದು ಜವಾರಿ ಹುಡುಗನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಆಂಧ್ರ ಪ್ರದೇಶದ ನಂದ್ಯಾಲ ಜಿಲ್ಲೆಯಿಂದ 67 ಕಿಲೋಮೀಟರ್ ಫಾದಿ ಅಂದ್ರೆ ನಮಗೆ ಭಾರತದ ಎರಡನೇ ಉದ್ದವಾದ ಗುಹೆ ಸಿಗತೈತಿ. ಅದೇ ಯಾವುದಪ್ಪ ಅಂದ್ರೆ ಬೆಲಂ ಕೇವ್ಸ್ ಅಂತ. ಈ ಕೇವ್ಸ್ ಹೆಂಗೆ ರೆಡಿ ಆದವು, ಈ ಪ್ಲೇಸ್ ಈ ಹೆಸರು ಯಾವುದಕ್ಕೆ ಬಂತ ಅನ್ನೋದು ಕಂಪ್ಲೀಟ್ ಹಿಸ್ಟ್ರಿ ಈ ವಿಡಿಯೋದಾಗ ಹೇಳ್ತಾನೆ. ಅದ್ರ ಜೊತೆಗೆ ಅರುಂಧತಿ ಮೂವಿ ಅಂದರೆ ತೆಲುಗು ಇಂಡಸ್ಟ್ರಿ ಒಳಗೆ ಹವಾ ಮಾಡಿದ ಮೂವಿ, ಈ ಮೂವಿ ಶೂಟ್ ಆಗಿದ್ದ ಪ್ಲೇಸ್ನ ಈ ವಿಡಿಯೋದಾಗ ತೋರಿಸ್ತಾನೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗಾಗಿ ವಿಡಿಯೋ ಮುಗಿದ ಮೇಲೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ಯಾಕಂದ್ರೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬೇಲಂ ಕೇವ್ಸ್ ಹತ್ರ ಹಿಂದಿನ ಕಾಲದಾಗ ಜೈನರು ಮತ್ತು ಬುದ್ಧರು ನೆಲೆಸಿದ್ರ, ಅದಕ್ಕೆ ಇಲ್ಲಿ ಬುದ್ಧನ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ. ಈ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಈ ಬುದ್ಧನ ವಿಗ್ರಹ ನೋಡ್ಬೋದು. ಗಾಡಿ ಪಾರ್ಕ್ ಆದ್ಮೇಲೆ ಟಿಕೆಟ್ ತೊಗೋಬೇಕಾ, ಟಿಕೆಟ್ ಕೌಂಟರ್ ಹೋಗ್ಬೇಕಾದ್ರೆ 200-300 ಮೀಟರ್ ನಡ್ಕೋತ ಹೋಗ್ಬೇಕಾ. ನಡ್ಕೋತ ಹೋಗ್ಬೇಕಾದ್ರೆ ಸೈಡ್ಗೆ ಒಂಥರ ಗಾರ್ಡನ್ ಮಾಡ್ಯಾರ, ಫ್ಯಾಮಿಲಿಗೆ ಅದು ಕುಂಡಾಕ ನಿಲ್ಲಾಕ ಒಂಥರ ಮಸ್ತ್ ಇಲ್ಲಿ ಗಾರ್ಡನ್ದಾಗ. ಆಮೇಲೆ ತಲೆ ಟಿಕೆಟಿಂಗ್ ಕೌಂಟ್ರಿಗೆ ಹೋದ್ಮೇಲೆ ತಾನೆ ನಿಮಗೆ ಅಡಲ್ಟ್ಗೆ 70 ರೂಪಾಯಿ ಐತಿ, ಸಣ್ಣ ಹುಡುಗರಿಗೆ 50 ರೂಪಾಯಿ ಟಿಕೆಟ್ ಐತಿ. ಅದು ಚೀಪ್ ಆ್ಯಂಡ್ ಬೆಸ್ಟ್ ಕಂಪೇರ್ ಮಾಡಿದ್ರೆ. ಹಂಗೆ ಮುಂದೆ ನೀವು ನಡ್ಕೋತ ಹೋಗ್ಬೇಕು, ಇಲ್ಲಿಂದ 100 ಮೀಟರ್ ಆಗಲೇ ನಿಮ್ಗೆ ಮೇನ್ ಸ್ಪಾಟ್ ಸಿಗೋದು. ಮಳೆಗಾಲದಾಗ ಈ ಗುಹೆಯನ್ನು ನೋಡೋಕೆ ಅಲೋ ಮಾಡಿರಂಗಿಲ್ಲ, ಯಾಕಂದರೆ ನಾರ್ಮಲ್ ನೆಲದ ಮಟ್ಟಕ್ಕಿಂತ ಈ ಗುಹೆ ತೆಳಗೆ ಆಳವಾಗಿರೋದ್ರಿಂದ ಇಲ್ಲಿ ನೀರು ಸಂಗ್ರಹ ಆಗೋ ಚಾನ್ಸ್ ಇರ್ತೈತಿ. ಅದಕ್ಕೆ ಚಳಿಗಾಲದಾಗ ಮತ್ತು ಬೇಸಿಗೆ ಕಾಲದಾಗ ಒಂದು ವಾರದ 7 ದಿನಗಳು ಇಲ್ಲಿ ಚಾಲು ಇರ್ತೈತಿ. ಅದು 10-5 ವರೆಗೂ ಟೈಮಿಂಗ್ ಇರ್ತೈತಿ. ಈ ಗುಹೆ 3,223 ಮೀಟರ್ ಉದ್ದಿರುವುದರಿಂದ ಭಾರತದ ಎರಡನೇ ಉದ್ದವಾದ ಗುಹೆ ಅಂತ ಕರೀತಾರೆ. ವೈಜ್ಞಾನಿಕರ ಪ್ರಕಾರ ವ್ಯವಸಾಯದ ಭೂಮಿಗಿಂತ 46 ಮೀಟರ್ ಆಳವಾಗಿರುವ ಈ ಗುಹೆ ಅಂತರ್ಜಲ ಹರಿವಿಕೆಯಿಂದ ಕೃತಕವಾಗಿ ನಿರ್ಮಾಣಗೊಂಡಿದ್ದು ಒಂದು ಆಶ್ಚರ್ಯ ಸಂಗತಿ. ಇಲ್ಲಿ ಬ್ರಿಟಿಷ್ ವಿಜ್ಞಾನಿ ರಾಬರ್ಟ್ ಬ್ರೂಸ್ ಪ್ಯೂಟ್ 1884ರಾಗ ಈ ಗುಹೆಯನ್ನು ಕಂಡು ಹಿಡಿತಾನೆ. ಅದಾದಮೇಲೆ 1982-84 ತನಕ ಜರ್ಮನಿ ವಿಜ್ಞಾನಿ ಡೇನಿಯಲ್ ಗೇಬೋರನ್ನು ಅವ್ರ ತಂಡದೊಂದಿಗೆ ಇಲ್ಲಿ ಒಂದು ಸಂಶೋಧನೆಯನ್ನು ಮುಂದುವರಿಸ್ತಾನೆ. ಹಂಗೆ ಮುಂದುವರಿಸಿ ಇಲ್ಲಿ ಡೆವಲಪ್ಮೆಂಟನ್ನು ಮಾಡಿ ಇಲ್ಲಿ ಒಂದು ಬ್ಲೂ ಪ್ರಿಂಟ ರೆಡಿ ಮಾಡ್ತಾನೆ. ಈ ಬೇಸ್ ಮೇಲೆ ಆಂಧ್ರ ಪ್ರದೇಶ ಸರ್ಕಾರ 1988ರಾಗ ಈ ಪ್ಲೇಸಿನ ಸುರಕ್ಷತೆ ಪ್ಲೇಸ್ ಅಂತ ಅನೌನ್ಸ್ ಮಾಡ್ತಾರೆ. ಆಂಧ್ರ ಪ್ರದೇಶದ ಪ್ರವಾಸೋದ್ಯಮ ಸಂಸ್ಥೆಯಿಂದ 2003ರಿಂದ ಇಲ್ಲಿ ಪ್ರವಾಸಿಗರಿಗೆ ಬರಕ್ಕೆ ಅಲೋವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಗುಹೆಗೆ ಹೋಗ್ಬೇಕಾದ್ರೆ 16 ದಾರಿಗಳಿದಾವೆ, ಆದ್ರೆ ಕೆಲವು ದಾರಿಗಳನ್ನ ಅಲೋವ್ ಮಾಡ್ತಾರೆ. ಹಂಗೆ 3.5 ಕಿಲೋಮೀಟರ್ ಇರುವ ಈ ಗುಹೆಯನ್ನು ಕಂಪ್ಲೀಟ್ ನೋಡೋಕೆ ಆಗಂಗಿಲ್ಲ, ಓನ್ಲಿ 1.5 ಕಿಲೋಮೀಟರ್ ಅಷ್ಟೇ ಪ್ರೇಕ್ಷಕರಿಗೆ ತೋರ್ಸೋಕೆ ಅಲೋವ್ ಮಾಡ್ತಾರೆ. ಯಾಕಂದರೆ ಬೇರೆ ಕಡೆ ಹೋಗೋಕೆ ನಿಮ್ಗೆ ಭಾಳ ಡೇಂಜರ್ ಇರೋದರಿಂದ ಬೇರೆ ಕಡೆ ಇಲ್ಲಿ ಅಲೋವ್ ಮಾಡೋಂಗಿಲ್ಲ. ಹಂಗೆ ಹೋಗ್ಬೇಕಾದ್ರೆ ಅಲ್ಲಲ್ಲೇ ನಿಮ್ಗೆ ಕಾವಾಗುತ್ತಂತ ಏರ್ಗಳನ್ನ ಹಾಕಿದ್ದಾರೆ, ಎಲೆಕ್ಟ್ರಿಕ್ ಏರ್ಸ ಪ್ಲಸ್ ಲೈಟಿಂಗ್ಸ್ ಹಾಕಿದ್ದಾರೆ ಎಫೆಕ್ಟಿವ್ ಆಗಿ ಕಾಣಲಿ ಅಂತ. ಬಟ್ ಇಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಭಾಳ ರಿಸ್ಕಿ ಐತಿ, ಹೋಗ್ಬೇಕಾದ್ರೆ ಭಾಳ ಕೇರ್ಫುಲ್ ಆಗಿ ಹೋಗ್ಬೇಕು. ಈ ಗುಹೆದಾಗ ಮೇನ್ 2 ಸ್ಪಾಟ್ ನೋಡಕ್ಕೆ ಸಿಗ್ತಾವ, ಒಂದು ಮಾಯಾ ಮಂಟಪ ಮತ್ತು ಇನ್ನೊಂದು ಪಾತಾಳ ಗಂಗಾ ಅಂತ. ಇವ ಎಂಡ್ದಾಗ ಈ ಪ್ಲೇಸ್ದಾಗ ಸಿಗ್ತಾವ. ಈ ಪ್ಲೇಸ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಅಲ್ಲೆಲ್ಲೇ ಅವ್ರು ಮಾರ್ಕ್ ಮಾಡಿದ್ದಾರೆ, ಇನ್ ಔಟ ಡೈರೆಕ್ಷನ್ಸ್ ಎಲ್ಲ ತೋರಿಸ್ಯಾರ ಹೆಂಗೆ ಹೆಂಗೆ ಹೋಗ್ಬೇಕಂತ. ಇಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು, ಮತ್ತು ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತೈತಿ, ಯಾಕಂದ್ರೆ ಸ್ವಲ್ಪ ಗಾಳಿ ಆಡೋಂಗಿಲ್ಲ, ಸುತ್ತರಿಗೆಲ್ಲ ಫುಲ್ ಕಲ್ಲುಗಳಿರೋದ್ರಿಂದ ನಿಮ್ಗೆ ಹೋಗೋಕ್ಕೂ ಭಾಳ ತ್ರಾಸ ಆದ್ರೂ ಈ ಪ್ಲೇಸ್ನ ಮಿಸ್ ಮಾಡ್ಕೊಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಮೇನ್ ವ್ಯೂ ಪಾಯಿಂಟ್ ಇರೋದು ಅಲ್ಲಿ. ಅಂತರ್ಜಾಲ ಮತ್ತು ಚಿತ್ರಾವತಿ ನದಿ 1,000 ವರ್ಷಗಳಿಂದ ಭೂಮಿ ಕೆಳಮಟ್ಟದಿಂದ ಹರಿಯೋದ್ರಿಂದ ಇಲ್ಲೇನಪ್ಪ ಕೇವ್ಸ್ ಫಾರ್ಮೇಷನ್ ಭಾಳ ಮಸ್ತಾಗಿ ಕಾಣ್ತಾವೆ. ಅಲ್ಲೆಲ್ಲ ಸ್ವಲ್ಪ ಲೈಟ್ ಎಫೆಕ್ಟ್ ಕೊಟ್ಟಿದ್ದಾರೆ. ಈ ಪ್ಲೇಸ್ ಅಂತೂ ನೋಡೋಕೆ ಭಾಳ ಬಂದರೆ ಭಾಳ ಅದ್ಭುತ ಕಾಣ್ತೈತಿ. ಇಲ್ಲಿ ಹೋದ ಮೇಲೆ ತಾನೆ ನಿಮ್ಗೆ ಅಲ್ಲಿ ಬಿಟ್ಟು ಬರೋಕೆ ಮನಸ್ಸಾಗಂಗಿಲ್ಲ, ಫೋಟೋ ಶೂಟ್ ಮಾಡೋಕ್ಕೂ ಒಂಥರ ಭಾಳ ಮಸ್ತ್ ಕಾಣ್ತೈತಿ. ಆ ಕೇವ್ ಫಾರ್ಮೇಷನ್ಸ್ ಒಂಥರ ಡಿಫ್ರೆಂಟಾಗಿ ಕಾಣ್ತಾವೆ. ಎರಡು ಸಾವಿರದ 2009ರಾಗ ತೆಲುಗು ಇಂಡಸ್ಟ್ರಿ ಒಳಗೆ ಒಂದು ಪಿಕ್ಚರ್ ಹವಾ ಮಾಡಿತ್ತು, ಅದು ಯಾವುದೊಂದು ಅರುಂಧತಿ ಸಿನಿಮಾ. ಇದೊಂದು ಹಾರರ್ ಫಿಲ್ಮ್. ಈ ಸಿನಿಮಾದ ಭಾಳ ಅವಾರ್ಡ್ಸ್ ಬಂದಾವ. ಈ ಸಿನಿಮಾ ಶೂಟ್ ಆಗಿರೋ ಪ್ಲೇಸ್ ಇದೆ. ಇದು ಮಂಡ್ಯದಿಂದ 44 ಕಿಲೋಮೀಟರ್ ಆಗ್ತೈತಿ. ಯಾಗಂಟಿಗೆ ಹೋಗ್ಬೇಕಾರೆ ಈ ಪ್ಲೇಸ್ ಇರ್ತೈತಿ. ಇಲ್ಲಿ ಯಾವುದೋ ಪಾರ್ಕಿಂಗದು ಪ್ರಾಬ್ಲಮ್ ಇಲ್ಲ. ಈ ಪ್ಲೇಸ್ ಸಿಟಿಯಿಂದ ಹೊರಗಿರೋದ್ರಿಂದ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಮಸ್ತ್ ಐತಿ ಇಲ್ಲಿ.
2009 ಈ ಫಿಲ್ಮ್ ಮಾಡಿದ ಮೇಲೆ ಈ ಪ್ಲೇಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ಹೊರಗಡೆ ನೋಡೋಕೆ ಭಾಳ ಅಟ್ರಾಕ್ಟಿವ್ ಕಾಣಿದ್ರು, ಒಳಗಡೆ ಇನ್ನೂ ಕರೆಕ್ಟಾಗಿ ಏನು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಜಾಸ್ತಿ ಮೈನಿಂಗ್ ನಡೆಯುತ್ತೆ ಇಲ್ಲಿ ಸರೌಂಡಿಂಗ್ದಾಗ, ಅದಕ್ಕಾಗಿ ಆ ಮೈನಿಂಗ್ ಎಫೆಕ್ಟಿಂದ ಈ ಪ್ಲೇಸ್ ಅಷ್ಟೊಂದು ಇಂಪ್ರೂವ್ಮೆಂಟ್ ಕಾಣೋಂಗಿಲ್ಲ. ಮತ್ತು ಬತ್ತಿರ ಔಟ್ ಸೈಡ್ ಮತ್ತು ನೋಡೋಕೆ ಒಂಥರ ಮಸ್ತ್ ಲುಕ್ ಅಂತೈತಿ. ಸರೌಂಡಿಂಗ್ ಎಲ್ಲ ಗ್ರೀನರಿ ಇರೋದ್ರಿಂದ ಇಲ್ಲಿ ಮ್ಯಾಲ್ ಫೋಟೋಶೂಟ್ ಎಲ್ಲ ಮಾಡೋಕ್ಕೂ ಮಸ್ತೈತಿ. ಈ ಫೋಟೋನ ಮೊದಲ ನವಾಬ್ ಪ್ಯಾಲೇಸ್ ಅಂತ ಕರಿತಿದ್ರ. 2009 ಈ ಮೂವಿ ಹಿಟ್ ಆಗಂತಲೇ ಇದನ್ನು ಅರುಂಧತಿ ಫೋರ್ಟ್ ಅಂತ ಕರೆಯತ್ತಾರೆ. ಈ ಮೂವಿ ಹಿಟ್ ಆಗೋದ್ರಿಂದ ಈ ಪ್ಲೇಸಿಗೆ ಭಾಳ ವ್ಯಾಲ್ಯೂ ಬಂದೈತಿ, ಮತ್ತು ಇಲ್ಲಿ ಭಾಳ ಪ್ರೇಕ್ಷಕರು ನೋಡೋಕೆ ಬರ್ತಾರೆ. ಇಲ್ಲಿಗೆ ನಮ್ದು ಆಂಧ್ರ ಪ್ರದೇಶದ 2 ದಿನ ಟ್ರಿಪ್ ಕಂಪ್ಲೀಟ್ ಆತ. ಕರೆಕ್ಟ್ 6 ಗಂಟೆ ಆಗಿತ್ತು, ಇನ್ನು ಬೆಂಗಳೂರಿಗೆ ಹೋಗೋ ಟೈಮ್ ಆಗಿತ್ತು. ಅಷ್ಟೊಳಗೆ ಒಂದು ಕಾಪಿ ಕುಡ್ಕೊಂಡು ಸ್ಟಾರ್ಟ್ ಮಾಡಬೇಕಂತ ಸೈಡಿಗೆ ಓಪನ್ ಏರಿಯಾ ಇರುವ ಒಂದು ಕಾಫಿ ಸೆಂಟ್ರಿಗೆ ಸ್ಟಾಪ್ ಮಾಡಿದ್ವಿ. ಕಾಫಿ ಕುಡ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಬೆಂಗಳೂರು ಕಡೆ.